ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಬಾಬು ಪತ್ತರ್ ಮನವಿ ಮಾಡಿದ್ದಾರೆ. ಬಿಸಿ ರೋಡಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಂಟ್ವಾಳದಲ್ಲಿ ಶಾಸಕ ರಾಜೇಶ್ ನಾಯ್ಕ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾರೆ. ಪುತ್ತೂರು ಕ್ಷೇತ್ರದಲ್ಲಿಯೂ ಬಿಜೆಪಿ ಸಮರ್ಥ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡ ಅವರನ್ನು ಕಣಕ್ಕೆ ಇಳಿಸಿದ್ದು ಎಲ್ಲರೂ ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕುವ ಮೂಲಕ ಬಿಜೆಪಿಗೆ ಶಕ್ತಿ ತುಂಬುವ ಕಾರ್ಯ ನಡೆಸಬೇಕೆಂದು ಅವರು ತಿಳಿಸಿದರು. ತಮಗೆ ತಿಳಿದಿರುವ ಹಾಗೆ ಈ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಶಿಲ್ಪಕಲಾಭವನ ಕೋಲಾರದ ಶಿವಾರಪಟ್ಟಣದಲ್ಲಿ ಸುಮಾರು 10 ಕೋಟಿಯಲ್ಲಿ ನಿರ್ಮಾಣವನ್ನು ಮಾಡಿ ಸ್ಥಾಪನೆಯನ್ನು ಕೂಡ ಆಗಿದೆ. ಅದೇ ರೀತಿಯಾಗಿ ಗುಲ್ಬರ್ಗದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಸುಮಾರು ಹಣವನ್ನು ಕೂಡ ಮಂಜೂರು ಮಾಡಿದ್ದಾರೆ. ಈಗ ತಾನೇ ನಾನು ಶಿಗ್ಗಾವಿಂದ ಬರ್ತಾ ಇದ್ದೆ. ಶಿಗ್ಗಾವಿಯಲ್ಲಿ ಕೂಡ ಸುಮಾರು 1.90 ಕೋಟಿ ರೂಪಾಯಿಗಳನ್ನು ಸಮುದಾಯವನ್ನು ಮಾಡಲಿಕ್ಕೆ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಹೀಗೆ ಸುಮಾರು ಕಡೆ ನಮ್ಮ ಸ್ವಾಮೀಜಿಯವರಿಗೆ ಆಗಿರಬಹುದು ಮತ್ತು ಬೇರೆ ಬೇರೆ ಎಲ್ಲ ಕಡೆಗಳಲ್ಲಿ ಆಮೇಲೆ ತರಬೇತಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಅತಿ ಹೆಚ್ಚು ಅನುಕೂಲವನ್ನು ಮಾಡಿಕೊಟ್ಟಂತ ಪಕ್ಷ ಇದ್ದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಪ್ರತಿ ಜಿಲ್ಲೆಯಲ್ಲಿ ಒಂದು ಸಮುದಾಯ ಭವನ ನಮ್ಮವರದು ಆಗಬೇಕು ಮತ್ತು ತರಬೇತಿ ಕೇಂದ್ರ ಆಗಬೇಕು. ಅದು ಸರ್ಕಾರದ ನಿಗಮದ ಅಂಡರಲ್ಲಿ ನಡೆಯಬೇಕಂತ ಹೇಳಿ ಒಂದು ವ್ಯವಸ್ಥಿತವಾದಂತ ರೀತಿಯಲ್ಲಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಹಾಗೆ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ಅತ್ಯಮೂಲ್ಯವಾದ ಮತ್ತೊಂದು ವಿಶೇಷವಾದಂತದ್ದು ಅಂದ್ರೆ ಜುವೆಲ್ ಪಾರ್ಕ್ ಅನ್ನು ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಅದರ ಅನುಮತಿಯನ್ನು ಕೊಟ್ಟಿದೆ. ಸುಮಾರು 1000 ಎಲ್ಲ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತ ಜುವೆಲ್ ಪಾರ್ಕ್ ಅನ್ನು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸ್ಥಾಪನೆಯನ್ನು ಮಾಡಲಿಕ್ಕೆ ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಅನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದಲೇ ನಾವು ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದು ನಿಗಮದಿಂದ ನಡೆಯಬೇಕಂತ ಹೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇನ್ನೂ ಅನೇಕ ಯೋಜನೆಗಳನ್ನು ಹಾಕೊಂಡಿದ್ದೀವಿ. ಸರ್ಕಾರದ ಜೊತೆಗೆ ನಾವು ಇದ್ದೀವಿ. ನಾವು ಯಾವಾಗಲೂ ನಮ್ಮ ಭಾಜಪ ಪಕ್ಷದ ಜೊತೆಗೆ ನಾವು ತಮಗೆ ಗೊತ್ತಿರುವ ಹಾಗೆ ನಾವು ಜೊತೆಗೆ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲ ಅತ್ಯಮೂಲ್ಯವಾದ ಮತಗಳನ್ನು ನಮ್ಮ ರಾಜೇಶ್ ನಾಯ್ಕ ಅವರಿಗೆ ಹಾಗೂ ಪುತ್ತೂರಿನ ಆಶಾ ತಿಮ್ಮಪ್ಪ ಅವರಿಗೆ ತಮ್ಮ ಅಮೂಲ್ಯವಾದಂತ ಮತಗಳನ್ನು ಮತ್ತು ನಿಮ್ಮ ಜೊತೆಗೆ ನಿಮ್ಮ ಸಂಬಂಧಿಕರಾಗಿರ್ಬೋದು ಮತ್ತೆ ಬೇರೆ ಯಾರಾದ್ರೂ ಅವ್ರಿಗೂ ಕೂಡ ಕರೆತಂದು ಅತ್ಯಮೂಲ್ಯವಾದ ಮತವನ್ನು ಹಾಕೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಇವ್ರನ್ನ ಬಹುಮತದಿಂದ ಆರಿಸ್ತಿರ್ಬೇಕಂತ ನಾನು ನಮ್ಮ ಸಮಾಜದ ಪರವಾಗಿ ಮತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಬಾಂಧವರ ಪರವಾಗಿ ತಮ್ಮ ಎಲ್ಲ ಮತ ಬಾಂಧವರನ್ನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಬಂಟ್ವಾಳ ಮತ್ತು ಪುತ್ತೂರಿನ ಮತದಾರರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮವ್ರನ್ನ ಅತಿ ಹೆಚ್ಚು ಮತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕಿ ಆರಿಸಿರಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.